ಜಗತ್ತು ಅದರ ಪಾಡಿಗದು ನಡೆಯುತ್ತೆ, ಇವರು ಇವರ ಪಾಡಿಗೆ ಇವರು ಇರ್ತಾರೆ. ನಮ್ಮೆಲ್ಲರ ಸುತ್ತಮುತ್ತಲೇ ಇರೋರು ಇವರು. ಕಣ್ಣೆದುರಲ್ಲೇ ಇದ್ರು ಅವರು ನಮಗೆ ಅಪರಿಚಿತರು. ಇವರಿಲ್ಲದೆ ಜಗತ್ತಿನ ಚಕ್ರ ಮುಂದೆ ತಿರುಗಲ್ಲ. ಇವರು ನಮ್ಮವರು. ನನ್ನ ಹೆಸರು ಪ್ರಕಾಶ್. ನಾವು ಒಂದು 20 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ, ಜೋಳ ವ್ಯಾಪಾರ. ಬೆಳಿಗ್ಗೆ ಹೋದರೆ ಸಾಯಂಕಾಲ ಹೋಗ್ತೀವಿ, ವೈಫು ಮನೆಯಲ್ಲೇ ಇರ್ತಾರೆ, ನಾವು ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ. ಸ್ವಲ್ಪ ಕೂಲಾಗಿ ಮಾತಾಡ್ಕೊಂಡು ವ್ಯಾಪಾರ ಮುಗಿಸ್ತಾರೆ, ಕೋಪ ಮಾಡ್ಕೊಂಡು ಹೋಗ್ತಾರೆ, ಏನು ಮಾಡೋಕ್ಕಾಗುತ್ತೆ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ನಿಂತ್ಕೊಂಡೇ ಇರಬೇಕು ಸರ್, ಅದೇ ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಅವಾಗಿಂದ ಅಭ್ಯಾಸ ಮಾಡಿಕೊಂಡು ಹಿಂಗೆ ವ್ಯಾಪಾರ ಮಾಡ್ಕೋತಾ ಇದ್ದೀನಿ. ಅದೇ ಜೀವನ ಮಾಡೋಕ್ಕೋಸ್ಕರ ಅವರು ನಮ್ಮ ಫ್ರೆಂಡ್ಸು ಅವರೆಲ್ಲ ಸೇರಿಸ್ಕೊಂಡು ಅವರಿಂದ ನಾವು ಸ್ವಲ್ಪ ಇದನ್ನ ಕಲ್ತ್ಕೊಂಡು ವ್ಯಾಪಾರ ಮಾಡ್ತೇವೆ. ಅನಿಸುತ್ತೆ ಮಾಡಿದ್ದೀವಿ, ಆದರೆ ಇದರೆಲ್ಲ ಪರವಾಗಿಲ್ಲ, ನಮಗೆ ಚೆನ್ನಾಗೆ ಉಣ್ಗುಡ್ಬಿಟ್ಟಿದೆ, ಅದಕ್ಕೆ ಇದನ್ನೇ ಮಾಡ್ಕೊಂಡು ಹೋಗ್ತೇವೆ. ಇವಾಗ ಒಂದು ಸ್ವಲ್ಪ ದಿನ ಮಾಡ್ದಾಗ ಬಿಟ್ಬಿಡ್ತಾ ಇದ್ವು, ಇವಾಗ ಅದಿಲ್ಲ, ಮದುವೆ ಆದಮೇಲೆ ಸ್ವಲ್ಪ ಕಷ್ಟ ಬಿದ್ದು ಮುಂದಕ್ಕೆ ಬರೋಣ ಅಂತ ಇದು ಮಾಡಿ. ಅವರು ಅವ್ರ ಕೈಲಾದಷ್ಟು ಅವ್ರು ಸಪೋರ್ಟ್ ಮಾಡ್ತಾರೆ, ನಾವು ಸಂಪಾದನ ಮಾಡಿ ಎತ್ಕೊಂಡು ಹೋಗಿ ಕೊಡ್ತೀವಿ, ಹೆಂಗ ಜೀವನ ಮಾಡ್ಕೊಯ್ತೀವಿ. ಮಕ್ಕಳೆಲ್ಲ ಓದ್ತವ್ರೆ, ಎಸ್ ಎಸ್ ಸಿ ಹೋಗುತ್ತವ್ರೆ, ಪರವಾಗಿಲ್ಲ ಕಷ್ಟ ಬಿದ್ದು ನಮ್ಮ ಅಪ್ಪ ಸಾಕ್ತಾರೆ, ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಮಕ್ಕಳು ಹುಟ್ಟಾಗ ನಮ್ಗೆ ಖುಷಿಯಾಗಿದೆ ತುಂಬ, ಚೆನ್ನಾಗಿ ಓದಿಸ್ಬೇಕು, ಮದುವೆ ಮಾಡಬೇಕು, ಚೆನ್ನಾಗಿ ಅವ್ರಿಗೊಂದು ದಾರಿ ಮಾಡ್ಬೇಕಂತಲೇ ಆಸೆ ನಮಗೆ, ಅದೇ ಥರ ಮಾಡ್ತಾ ಇದ್ದೀವಿ. ಅದೇ ಒಳ್ಳೇದಾಗಲಿ ನಮಗೆ ಮುಂದಕ್ಕೆ, ಕಷ್ಟ ಸ್ವಲ್ಪ ಪರಿಹಾರ ಆಗಲಿ ಅಂತಾರೆ ಕೇಳಿ. ನಮಗೆ ಯಾವ ಹೆಸರು ಬೇಡ, ಒಳ್ಳೇದಾಗದ ಸಾಕಂತೆ, ಓಕೆ, ಒಟ್ಟಿನಲ್ಲಿ ಕಷ್ಟ ಬೀಳೋ ಸ್ವಲ್ಪ ತೊಂದರೆ ಕಮ್ಮಿ ಆಗಿದ್ರೆ ಸಾಕು, ಅಷ್ಟೇ ಕೇಳ್ಕೊಳೋದು. ಚೆನ್ನಾಗಿ ಓದಿಸ್ಬೇಕು, ಮದುವೆ ಮಾಡಬೇಕು, ಚೆನ್ನಾಗಿ ಅವ್ರಿಗೆ ಒಂದು ದಾರಿ ಮಾಡಬೇಕಂತಲೇ ಆಸೆ ನಮಗೆ, ಅದೇ ಥರ ಮಾಡ್ತಾ ಇದ್ದೀವಿ. ಇವರು ನಮ್ಮವರು.